ರಾಜ ಬೊಮ್ಮಾಯಿಯವರಿಗೆ ಬಿಜೆಪಿಯಲ್ಲೇ ಬಂಡಾಯ ಶುರುವಾಗಿದೆ ಹತ್ತಕ್ಕೂ ಹೆಚ್ಚು ಎಂಎಲ್ಎಗಳಿಂದ ಸಿಎಂ ವಿರುದ್ಧ ಬಂಡಾಯ ಶಾಸಕರೊಬ್ಬರ ಮನೆಯಲ್ಲಿ ಊಟದ ನೆಪದಲ್ಲಿ ಮೀಟಿಂಗ್ ನಡೆದಿದೆ ಸಚಿವ ಸ್ಥಾನ ನಿಗಮ ಮಂಡಳಿ ಸಿಗದ ಶಾಸಕರಿಂದ ಪ್ರತ್ಯೇಕ ಸಭೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಯಾವ ಕೆಲಸಗಳು ಆಗ್ತಿಲ್ಲ ಫೈಲ್ ಮೂವ್ ಆಗ್ತಿಲ್ಲ ಟ್ರಾನ್ಸ್ಫರ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಿಲ್ಲ ಎಂಎಲ್ಎಗಳಿಗೆ ಹೀಗಾದ್ರೆ ಜನರಿಗೆ ಮುಖ ತೋರಿಸುವುದು ಹೇಗೆ ಹಾಲಿ ನಿಗಮ ಮಂಡಳಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಶಾಸಕರಲ್ಲದವರನ್ನು ನಿಗಮ ಮಂಡಳಿಯಿಂದ ಕಿತ್ ಹಾಕಬೇಕು ತಕ್ಷಣವೇ ಸಂಪುಟ ಪುನರ್ರಚನೆಗೆ ಒತ್ತಡವನ್ನ ಹೇರಬೇಕು ಅಂತ ನಿರ್ಧಾರ ತುಮಕೂರು ಜಿಲ್ಲೆಯ ಎಂಎಲ್ಎ ಕಮ್ಮ ಉದ್ಯಮಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಮೈಸೂರು ತುಮಕೂರು ಚಿತ್ರದುರ್ಗದ ಕೆಲ ಶಾಸಕರು ಈ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ರು ಚಿಕ್ಕಮಗಳೂರಿನ ಕೆಲ ಶಾಸಕರು ಕೂಡ ಊಟದಲ್ಲಿ ಭಾಗಿಯಾಗಿದ್ರು ಕಬಿನಿ ಬ್ಯಾಕ್ ವಾಟರ್ ನಲ್ಲಿ ಮತ್ತೆ ಸಭೆಯನ್ನ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಮುಂದಿನ ಸಭೆಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸಕರು ಸೇರೋ ನಿರೀಕ್ಷೆ ಇದೆ ಸಿಎಂ ಬೊಮ್ಮಾಯಿ ಅವರ ವಿರುದ್ಧ ಮೊದಲ ಬಾರಿಗೆ ಮೆಗಾ ಬಂಡಾಯ ಸ್ಫೋಟಗೊಂಡಿದೆ ಒಂದು ಕಡೆ ವಿಪಕ್ಷಗಳು ಯಾವ ರೀತಿಯಾಗಿ ಆಡಳಿತ ರೂಢ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇವೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಅದರ ತಲೆ ಬಿಸಿಯಲ್ಲಿ ಬೊಮ್ಮಾಯಿಯವರಿದ್ರೆ ಮತ್ತೊಂದು ಕಡೆ ಅವರದ್ದೇ ಪಕ್ಷದಲ್ಲಿ ಬೊಮ್ಮಾಯಿಯವರಿಗೆ ಬಂಡಾಯದ ಬಿಸಿ ತಟ್ಟತಾ ಇದೆ ಸಾಕಷ್ಟು ರೀಸನ್ಸ್ ಅನ್ನ ಇಟ್ಕೊಂಡು ಸಿಎಂ ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಬಂಡಾಯ ಏಳೋದಕ್ಕೆ ಕೆಲ ಶಾಸಕರು ರೆಡಿಯಾಗಿದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಎಲ್ ಎಂ ನಾಗರಾಜ್ ಇದೀಗ ಆನ್ ಲೈವ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ ನಾಗರಾಜ್ ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಬಂಡಾಯದ ಬಿಸಿ ತಟ್ಟುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಸೊ ನಿನ್ನೆ ನೈಟ್ ನಡೆದಂತಹ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಯಾರ್ಯಾರು ಭಾಗಿಯಾಗಿದ್ರು ಮುಂದಿನ ಬೆಳವಣಿಗೆಗಳು ಏನೇನ್ ಆಗಬಹುದು ಅಂತ ಎಸ್ ಮಧುಶ್ರೀ ವಿಧಾನಸಭಾ ಅಧಿವೇಶನ ಇವತ್ತು ನಡೀತಾ ಇರತಕ್ಕಂಥದ್ದು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಹಲವು ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ನಿನ್ನೆ ಏನೋ ಭಾರತದ ಧ್ವಜವನ್ನು ಹಿಡಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಇದು ಒಂದು ಕಡೆ ಒತ್ತಡ ಆದರೆ ಇನ್ನೊಂದು ಕಡೆ ಸ್ವಪಕ್ಷೀಯ ಶಾಸಕರುಗಳೇ ಏನೋ ಸರ್ಕಾರದ ವಿರುದ್ಧ ಒಂದು ಏನೋ ಸಭೆಯನ್ನು ನಿನ್ನೆ ರಾತ್ರಿ ರಹಸ್ಯ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಆ ಸಭೆಯಲ್ಲಿ ಹನ್ನೆರಡಕ್ಕೂ ಹತ್ತಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿರ್ತಕ್ಕಂಥದ್ದು ಅವರ ಬೇಡಿಕೆಗಳು ಇಷ್ಟೇ ಮುಖ್ಯಮಂತ್ರಿ ಕಚೇರಿಯಿಂದ ನಮಗೆ ಹೆಚ್ಚಿನ ಕೆಲಸಗಳು ಆಗ್ತಾ ಇಲ್ಲ ಮುಖ್ಯಮಂತ್ರಿ ಕೆಲಸ ಕಚೇರಿ ಸ್ಲೋ ಆಗಿ ಕೆಲಸ ಮಾಡ್ತಾ ಇದೆ ಹಲವು ಫೈಲ್ಗಳನ್ನ ನಾವೇ ತಿಂಗಳು ಗಟ್ಟಲೆ ಹೊತ್ತು ಕೆಲಸ ಮಾಡಿಸಿದ್ರು ಯಾವುದೋ ಒಂದು ಹಂತದಲ್ಲಿ ಸೆಕ್ರೆಟರಿಯೇಟ್ ಅಲ್ಲೋ ಎಫ್ ಡಿ ರಿಜೆಕ್ಟ್ ಆಗ್ತಾ ಇದೆ ಜೊತೆಗೆ ನಮ್ಮ ಕೆಲಸಗಳು ಬಹಳ ಸ್ಲೋ ಆಗ್ತಿದೆ ಅಂತಕ್ಕಂಥ ಒಂದು ಪ್ರಮುಖ ಆರೋಪವನ್ನ ಇಟ್ಟುಕೊಂಡು ಚರ್ಚೆಯನ್ನು ನಡೆಸಿದ್ದಾರೆ ಹತ್ತಕ್ಕೂ ಹೆಚ್ಚು ಶಾಸಕರು ಯಾವ ಯಾವ ಭಾಗದ ಶಾಸಕರು ಪಾಲ್ಗೊಂಡಿದ್ದಾರೆ ಅಂತಕ್ಕಂಥದನ್ನ ತಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ ಈ ಶಾಸಕರ ಏನೋ ಚರ್ಚೆಯ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಿಗಮ ಮಂಡಳಿಗಳಿಗೆ ಏನೋ ಇಷ್ಟು ದಿನ ಅಧಿಕಾರವನ್ನು ಎಂಜಾಯ್ ಮಾಡಿದ್ದಾರೆ ಅವರು ಅವ್ರನ್ನೆಲ್ಲ ಕಿತ್ತು ಹಾಕಬೇಕು ನಿಗಮ ಮಂಡಳಿ ಸ್ಥಾನದಿಂದ ಜೊತೆಗೆ ಶಾಸಕರ ಅಲ್ಲದೆ ಇರೋ ಹಲವು ಜನ ಇಪ್ಪತ್ತಕ್ಕೂ ಹೆಚ್ಚು ಜನ ನಿಗಮ ಮಂಡಳಿ ಅಧ್ಯಕ್ಷರು ಏನಾದರೆ ಅವರನ್ನು ತೆಗಿಬೇಕು ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡೋದಾದ್ರೆ ಕೂಡಲೇ ಮಾಡಬೇಕು ಇಷ್ಟು ಅಂಶಗಳನ್ನು ಇಟ್ಕೊಂಡು ಒಂದು ನಮ್ಮ ಕೆಲಸಗಳು ಸರಾಗವಾಗಿ ನಡಿಬೇಕು ಸ್ಲೋ ಆಗಬಾರ್ದು ಎಲ್ಲೂ ಹಿಂಡ್ರೆಡ್ ಆಗ್ಬಾರ್ದು ನಮ್ಮ ಕೆಲಸಗಳು ಜೊತೆಗೆ ಏನು ನಮಗೆ ಅಧಿಕಾರ ಸಿಗಬೇಕು ನಿಗಮ ಮಂಡಳಿಗಳ ಅಧಿಕಾರ ಸಿಗಬೇಕು ಅಥವಾ ಅರ್ಹರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಿನ್ನೆ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಹಲವು ಶಾಸಕರು ನೆಕ್ಸ್ಟು ಆ ಶಾಸಕರ ಒಂದು ಗುಂಪೇನಿದೆ ಮತ್ತಷ್ಟು ಶಾಸಕರು ಸೇರಿ ಕಬಿನಿಯಲ್ಲಿ ಮುಂದಿನ ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ಮಧುಶ್ರೀ ಥ್ಯಾಂಕ್ ಯು ನಾಗರಾಜ್